ನಮಸ್ತೆ ಸ್ನೇಹಿತರೆ, ತೇಜು ಅಡಿಗೆ ಮನೆಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಆಲೂ ಟಿಕ್ಕಿ, ಒಂದು ಚಾಟ್, ಈವ್ನಿಂಗ್ ಚಾಟ್ ಇದು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ, ಮತ್ತು ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು 4 ದಪ್ಪ ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೇನೆ. ಬೀನ್ಸ್ 1/4, ಒಂದು 1/2 ಮೀಡಿಯಮ್ ಸೈಜಲ್ಲಿ ಒಂದು ಕ್ಯಾಪ್ಸಿಕಮ್ಮು, ಮತ್ತು ಸ್ವಲ್ಪ ಕ್ಯಾರೆಟ್ ಸಣ್ಣದಾಗೆಲ್ಲ ಹೆಚ್ಚಿಟ್ಕೋಬೇಕು. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಮಸಾಲೆಗೆ ಬೇಕಾಗಿರೋಂಥ ಐಟಮ್ಸು: ಹಚ್ಕಾರದ ಪುಡಿ 1.5 ಟೀ ಚಮಚ, ಗರಂ ಮಸಾಲ 1/2 ಟೀ ಚಮಚ, ಜೀರಾ ಪೌಡರು 1/2 ಟೀ ಚಮಚ, ಇದು 1/2 ಪಿಂಚಷ್ಟು ಅರಿಶಿನದ ಪುಡಿ, ಮತ್ತು ಚಾಟ್ ಮಸಾಲ, ಮತ್ತು ಸ್ವಲ್ಪ ಹುಳಿ ಬರೋದಕ್ಕೋಸ್ಕರ ಒಂದು ಸ್ವಲ್ಪ ನಿಂಬೆ ಉಪ್ಪು ತೊಗೊಂಡಿದ್ದೀನಿ ನಾನು, ಮತ್ತು ಕಾರ್ನ್ ಫ್ಲೋರ್ ಟೀಸ್ಪೂನು 1/3 ತೊಗೊಂಡಿದ್ದೀನಿ. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಪೊಟ್ಯಾಟೋನ ತುಂಬ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಮತ್ತು ಬೀನ್ಸ್, ಕ್ಯಾಪ್ಸಿಕಮ್, ಕ್ಯಾರೆಟ್. ನಿಮಗೆ ಖಾರ ಇಷ್ಟ ಬೇಕು ಅಂದರೆ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಪುದೀನ ಮತ್ತು ಕೊತ್ತಂಬರಿ, ಈ ಮಸಾಲಗಳು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೂ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಪೂರ್ತಿ ಪೊಟ್ಯಾಟೊ ಎಲ್ಲ ಇದಕ್ಕೆಲ್ಲ ಮಿಂಗಲ್ ಆಗಿರಬೇಕು, ವೆಜಿಟೇಬಲ್ಸು ಎಲ್ಲ. ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ, ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶಾಲೋ ಫ್ರೈ ಥರ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಒಂದು ಪ್ಯಾನಲ್ಲಿ ಎಣ್ಣೆಕಾಯಕ್ಕೆ ಇಟ್ಕೊಳ್ಳಿ. ಮತ್ತು ನಾನು ಈಸಿ ಆಗಲಿ ಅಂತ ಹೇಳಿಬಿಟ್ಟು ಬಾಲ್ಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೇನೆ. ಈಗ ಒಂದು ಸ್ವಲ್ಪ ಎಣ್ಣೆಕಾಯಿ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಅದನ್ನು ಟಿಕ್ಕಿ ಮಾಡ್ಕೊಳ್ಳಿ. ನಾನು ರೌಂಡ್ ಮಾಡ್ತೀನಿ. ಟಿಕ್ಕಿ ಅಂದರೆ ಸ್ವಲ್ಪ ದಪ್ಪನೇ ಬರಬೇಕು. ಈ ಎಣ್ಣೆಗೆ ಹಾಕೋಣ. ಒಂದೊಂದೇ ಹೀಗೆ ಮುಚ್ಚಾಕೋಣ. ತುಂಬ ಟೇಸ್ಟಿ ಆಗಿರುತ್ತೆ ಇದು. ನೀವು ಮನೇಲಿ ಒಮ್ಮೆ ಮಾಡಿ ನೋಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಫೈನಲಿ ಆಲೂ ಟಿಕ್ಕಿ ಈಸ್ ರೆಡಿ ಟು ಈಟ್. ನಿಮಗೂ ಮನೇಲಿ, ನೀವು ಮನೇಲಿ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್. ನನ್ನ ಹೊಸ ರೆಸಿಪಿಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ, ಹಾಗೆ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ ನಿಮಗೆ. ಥ್ಯಾಂಕ್ ಯು.